ಎಲ್ರಿಗೂ ನಮಸ್ಕಾರ. ನಾನು ಅಭಿ ಅಂತ. ಸರ್ವಂ ಪ್ರೇಮಂ ಚಿತ್ರದ ಮುಹೂರ್ತ ನಿನ್ನೆ ತಾನೇ ಅದ್ದೂರಿಯಾಗಾಯಿತು. ಇವತ್ತು ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರ ಹತ್ರ ಸಂತೋಷದಿಂದ ಹಂಚ್ಕೊಳ್ಳೋಕ್ಕೆ ನಾವು ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ವಿ. ಸರ್ವಂ ಪ್ರೇಮಂ ಚಿತ್ರ ಈ ಟೈಟ್ಲಲ್ಲೇ ಇದೆ. ಸರ್ವಂ ಪ್ರೇಮಂ ಅಂದರೆ ಸರ್ವಂ ಅಂದರೆ ಎಲ್ಲ, ಪ್ರೀತಿ ಅಂದರೆ ಪ್ರೀತಿ, ಪ್ರೇಮಂ ಅಂದರೆ ಪ್ರೀತಿಯಿಂದ ಗೆಲ್ಲಬೇಕು. ನಾವು ಏನೇ ಆದ್ರೂ ಎಷ್ಟೇ ದ್ವೇಷ ಇದ್ರು, ಎಷ್ಟೇ ಎನಿಮಿಸ್ ಇದ್ರು, ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡೋ ಸಾಕು. ಅಂತ ಎನಿಮಿನೇ ನಮಗೆ ಸ್ನೇಹ ಆಗ್ತಾನೆ. ಎನಿಮಿಸೇ ನಮಗೆ ಯಾವತ್ತೂ ವೆಲ್ವಿಷರ್ ಆಗಿರ್ತಾರೆ. ಹೌದು, ಲಾಸ್ಟ್ ಮೂವಿ ಬಂದು ದಶರಥ ದಿ ಗ್ರೇಟ್ ಲೆಜೆಂಡ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೆ. ಬಟ್ ಈ ಮೂವಿಯಲ್ಲಿ ಒಂದು ಕಂಪ್ಲೀಟ್ ನಾಯಕನ ಪಾತ್ರ, ಇದಕ್ಕೆ ಮುಂಚೆ ನಾಯಕನ ಪಾತ್ರ ಮಾಡಿದ್ದೆ. ಬಟ್ ಈ ಸಿನಿಮಾ ತುಂಬ ಚಾಲೆಂಜಿಂಗ್ ರೋಲ್, ನನಗೆ ಎರಡು ಶೇಡ್ ಇದೆ. ತುಂಬಾ ಒಂದು ಸಿನಿಮಾಗೆ ಪಾತ್ರಕ್ಕೆ ಏನು ಬೇಕೋ ಅಷ್ಟು ತಯಾರಿ ತೊಗೊತಾ ಇದ್ದೀನಿ. ಇನ್ನೇನು ಸಿನಿಮಾ ಸದ್ಯದಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಲ್ಮಾಸ್ ಮೋತಿವಾಲ. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಫ್ಯಾಮಿಲಿ ಮೆಂಬರ್, ಹೋಮ್ಲಿ ಕ್ಯಾರೆಕ್ಟರ್. ಸೊ ನಾನು ತುಂಬ ಈ ಥರ ಹೋಮ್ಲಿ ಕ್ಯಾರೆಕ್ಟರ್ ತುಂಬ ಫಾಂಡ್ ಆಫ್ ಇಟ್. ಸೊ ಈ ಕ್ಯಾರೆಕ್ಟರ್ ಸರ್ ಹೇಳಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಒಪ್ಕೊಂಡೆ. ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹೋಮ್ಲಿ ಕ್ಯಾರೆಕ್ಟರು ಗ್ಲ್ಯಾಮರಸ್ ಆಗೇನು ಇಲ್ಲ, ಬಟ್ ಲವ್ ಲವ್ ಸ್ಟೋರಿ ಜಾಸ್ತಿ ಹಂಗೇನು ಇಲ್ಲ. ಪ್ರಿಪ್ರೇಷನ್ ಬಿಕಾಸ್ ಇನ್ನು ಪ್ರಿಪ್ರೇಷನ್ ಏನೂ ಇಲ್ಲ, ಬಿಕಾಸ್ ಇವಾಗಲೇ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದು. ಸೊ ಅದ್ರ ಬಗ್ಗೆ ಏನೂ ಇನ್ನೂ ಡಿಸ್ಕಷನ್ ನಡೆದಿಲ್ಲ. ಬರೀ ಸರ್ ಸ್ಟೋರಿ ಹೇಳಿದ್ರು, ಎಕ್ಸೆಪ್ಟ್ ಮಾಡಿಕೊಂಡೆ, ಅಷ್ಟೊತ್ತಿಗೆ ಮುಹೂರ್ತ ಆಯಿತು, ಇಲ್ಲಿದ್ದೀನಿ. ಸೊ ಏನೂ ಹಂಗೆ ಪ್ರಿಪ್ರೇಷನ್ ಇನ್ನೂ ಶುರು ಆಗಿಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಶೂಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ವಿ ವಿಲ್ ಗಿವ್ ಅವರ್ ಬೆಸ್ಟ್. ನಮಸ್ತೆ, ನನ್ನ ಹೆಸರು ಹರ್ಷ್ ಅರ್ಜುನ್ ಅಂತ. ಸರ್ವಂ ಪ್ರೇಮಂ ಸಿನಿಮಾದಲ್ಲಿ ನಾನೊಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಲ್ಡರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ನನಗೆ. ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಬ್ರೀಫಾಗಿ ಒಂದಷ್ಟು ಲೈಕ್ ವಿವರಿಸಿದ್ದಾರೆ. ನಾನಿನ್ನೂ ಪ್ರಿಪೇರ್ ಆಗಬೇಕು ಆ ಕ್ಯಾರೆಕ್ಟರ್ಗೆ. ಈ ಮುಂಚೆ ನಾನು ಒಂದಷ್ಟು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಸ್ವಲ್ಪ ದೇಸಿ ಪ್ರಾದೇಶಿಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಆ ಥರದ್ದು ಒಂದಷ್ಟು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬಟ್ ಇದೊಂದು ಸ್ವಲ್ಪ ಬಿಗ್ ಬಿಸ್ನೆಸ್ ಮ್ಯಾನ್ ಅಂದಾಗ ಇದಕ್ಕೆ ಒಂದಷ್ಟು ಅದರದೇ ಆದಂಥ ಬಾಡಿ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ಒಂದು ಆ್ಯಟಿಟ್ಯೂಡ್ ಇದೆ ಕ್ಯಾರೆಕ್ಟರ್ಗೆ. ಸೊ ಆ ಆ್ಯಟಿಟ್ಯೂಡ್ ಏನು ಅನ್ನೋದನ್ನು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ ಮೇಲೆ ನಾನು ಫರ್ದರ್ ಅಪ್ಡೇಟ್ ಕೊಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಯೋಗೇಶ್ ಅವರ ಮಿಸಸ್ ನಾನು. ಈ ಸಿನಿಮಾ ಏನಕ್ಕೆ ತೊಗೊಂಡಿದ್ದು ಅಂದರೆ, ನಮ್ಮ ಯಜಮಾನ್ರದ್ದು ಫಸ್ಟಿಂದನು ಕನಸಿತ್ತು ಮೂವಿ ಮಾಡಬೇಕು ಅನ್ನೋ ಕನಸು ಇರೋದ್ರಿಂದ ಒಳ್ಳೆ ಸ್ಟೋರಿ ಸಿಕ್ತು, ಒಳ್ಳೆ ಡೈರೆಕ್ಟರು. ಸೊ ಸ್ಟೋರಿ ಇಷ್ಟ ಆಯಿತು, ಜೊತೆಗೆ ಡೈರೆಕ್ಟರ್ ಅದು ಎಕ್ಸ್ಪ್ಲೇನ್ ಮಾಡಿದ ರೀತಿ ಇಷ್ಟ ಆಯಿತು ನಮಗೆ. ಎಕ್ಸ್ಪ್ಲೇನ್ ಮಾಡಿದ ರೀತಿ ಇಷ್ಟ ಆದ್ರಿಂದ ಸೊ ಅವ್ರು ಹೇಗೆ ಪೋರ್ಟ್ರೇ ಮಾಡ್ತಾರೆ ಸ್ಟೋರಿನ, ಹೇಗೆ ಕ್ಯಾರಿ ಆನ್ ಮಾಡ್ತಾರೆ, ಸೊ ಅದ್ರ ಮೇಲೆ ಹೋಗುತ್ತೆ ಸ್ಟೋರಿ. ಮತ್ತು ಕ್ರೂ ಸೆಲೆಕ್ಷನ್ನು ಎಲ್ಲರೂ ಚೆನ್ನಾಗಿತ್ತು. ಮತ್ತು ಸಾಂಗ್ಸು ಮತ್ತು ಎಲ್ಲ ಓವರಾಲ್ ಇಷ್ಟ ಆಗಿರೋದ್ರಿಂದ ಮೂವಿ ಮಾಡ್ತಾಯಿದ್ದೀವಿ. ಮುಹೂರ್ತ ಇನ್ನು ಒಂದು ತಿಂಗಳು ಇಂದ ಇನ್ನೊಂದು 15-20 days ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಫಿನಿಶು ಅದಾದಮೇಲೆ ಮುಂದಿದ್ದು. ಥ್ಯಾಂಕ್ ಯು. ಕೋಲಾರ್ ಅಂತ, ಸರ್ವಂ ಪ್ರೇಮಂ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈ ಸಬ್ಜೆಕ್ಟ್ ಬಂದುಬಿಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ದು, ಅದ್ರ ಜೊತೆಗೆ ರಾಜಕೀಯ ರೌಡಿಸಮು ಲವ್ವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕತೆ ಮಾಡ್ಕೊಂಡಿದ್ದೀನಿ. ಇದು ನನ್ನ